नमस्ते, जवाहर नवोदय विद्यालय प्रवेश परीक्षे विभाग एरडु गणित एरडु सावरद एंटक्किंत हिंदिन प्रश्ने पत्रिकेगळल्लि कोट्टिरुव 20 लेक्कगळु उत्तर हागू विवरणे भाग एरडु प्रश्ने संख्ये 18 ಒಂದು ವಸ್ತುವನ್ನು ರು 23ಕ್ಕೆ ಮಾರಾಟ ಮಾಡಿದಾಗ 15% ಅಂದರೆ 15% ಲಾಭ ಸಿಕ್ಕಿತು. ಹಾಗಾದರೆ ಆ ವಸ್ತುವಿನ ಅಸಲು ಬೆಲೆ ಎಷ್ಟು? ಉತ್ತರ 8 ರು, ಉತ್ತರ ಬಿ 15 ರು, ಉತ್ತರ ಸಿ 20 ರು, ಉತ್ತರ ಡಿ 22 ರು. ಅಂದರೆ ಒಂದು ವಸ್ತು ಇದೆಯಲ್ಲ, ಅದನ್ನು ಮಾರಾಟ ಮಾಡಿತು, ಅಂದರೆ ಸೇಲ್ ಮಾಡಿತು. 23 ರೂಪಾಯಿಗೆ ಸೇಲ್ ಮಾಡ್ತಾರೆ, ಆಯಿತಾ? ಯಾವುದೋ ಒಂದು ವಸ್ತುನ ಅದನ್ನು 23 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಅವ್ರಿಗೆ ಎಷ್ಟು ಲಾಭ ಸಿಕ್ತು ಅಂತ ಹೇಳಿದ್ರೆ 15%, ಅಂದರೆ 15% ಅವ್ರಿಗೆ ಲಾಭ ಸಿಕ್ಕಿದೆ. ಹಾಗಾದರೆ ಆ ವಸ್ತುದು ಅಸಲು ಬೆಲೆನ ಕಂಡುಹಿಡಿಬೇಕು, ಗೊತ್ತಾಯ್ತಲ್ಲ? ಸೊ ಇವಾಗ ಉತ್ತರ ನೋಡೋಣ, ಆಯಿತಾ? ಹೇಗೆ ಮಾಡಬೇಕಂತ. ಒಂದು ವಸ್ತುವನ್ನು ರು 23ಕ್ಕೆ ಮಾರಾಟ ಮಾಡಿದಾಗ 15% ಲಾಭ ಸಿಗುತ್ತೆ. ಹಾಗಂದರೆ ಅದನ್ನು ನಾವು ಶೇಕಡದಲ್ಲಿ ಹೇಳೋದಾದರೆ 100 ಅಂತ ಹೇಳೋದು, ಗೊತ್ತಾಯ್ತಲ್ಲ? 100 ಅಂತ. ಲಾಭ ಎಷ್ಟಾಯಿತು? ಲಾಭ ಅಂತ ಹೇಳಿದ್ರೆ 100 ರೂಪಾಯಿಗೆ 15 ರೂಪಾಯಿನ ಸೇರಿಸ್ಬೇಕು, ಅಂದರೆ ಕೂಡೋದು, ಗೊತ್ತಾಯ್ತಲ್ಲ? ಜಾಸ್ತಿ ಆಯಿತು ಅಂದರೆ ಅದನ್ನು ಆ್ಯಡ್ ಮಾಡಬೇಕಾಗತ್ತೆ, ಕೂಡಬೇಕಾಗತ್ತೆ. ಆವಾಗ 115 ರೂಪಾಯಿ ಬರುತ್ತೆ, ಗೊತ್ತಾಯ್ತಲ್ಲ? ಯಾವಾಗ? ಮಾರಿದ ಬೆಲೆ. ಓಕೆ, ನೆಕ್ಸ್ಟು. ಹಾಗಾದರೆ 115 ರೂಪಾಯಿಗೆ ಮಾರಾಟ ಮಾಡಿದಾಗ ಅದರ ಅಸಲು ಬೆಲೆ ಎಷ್ಟು? ಅಸಲು ಬೆಲೆ ಈಕ್ವಲ್ ಟು 23 ರೂಪಾಯಿ. ಹಾಗಾದರೆ 100 ರೂಗೆ ಮಾರಾಟ ಮಾಡಿದಾಗ ಅಸಲು ಬೆಲೆ ಎಷ್ಟು ಕಂಡುಹಿಡಿಬೇಕು, ಗೊತ್ತಾಯ್ತಲ್ಲ? ಸೊ ಇಲ್ಲಿ 115 ರೂಪಾಯಿಗೆ ಮಾರಾಟ ಮಾಡಿದಾಗ ಅಸಲು ಬೆಲೆ 23 ರೂಪಾಯಿ, 100 ರೂಪಾಯಿಗೆ ಮಾರಾಟ ಮಾಡಿದಾಗ ಅಸಲು ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ 100 ರು × 23 ರು / 115 = ? ಗೊತ್ತಾಯ್ತಲ್ಲ? ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಹೀಗೆ ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಈ 115 ಇಲ್ಲಿರುತ್ತೆ, ಗೊತ್ತಾಯ್ತಲ್ಲ? ಇಲ್ಲಿ 115 ಇರುತ್ತೆ, ಅದು ಕೆಳ ಅಂಶ ಇದು ಛೇದಕ್ಕೆ ಬರುತ್ತೆ. ಸೊ ಕ್ವೆಶನ್ ಮಾರ್ಕ್ 8 ಈ 115 ಇದೆಯಲ್ಲ, ಅದು ಇಲ್ಲಿ ಬರುತ್ತೆ ಅಷ್ಟೇ. ಸೊ ಇಲ್ಲಿ 25 100 ಅಂತ. ನೆಕ್ಸ್ಟು ಇದು 115 ಅಂತ ಇದೆ, 3 ಭಾಗ ಆಗಲ್ಲ, 5 ಭಾಗ ಆಗತ್ತೆ. 5 × 2 = 10, ನೆಕ್ಸ್ಟು 5 × 3 = 15, ಅಲ್ಲಿಗೆ ಇದು 23/5 ಅಂತ ಆಗುತ್ತೆ. 23/1 = 23, 20 × 1 ಅಂದರೆ 20 ರೂಪಾಯಿ. ಅಲ್ಲಿಗೆ ಎಷ್ಟಾಯಿತು ಅಸಲು ಬೆಲೆ = 20 ರೂ. ಇದು ಆನ್ಸರ್. ಸೊ ಇಲ್ಲಿ ನೋಡಿ, ಉತ್ತರ ಸಿ ಎಷ್ಟು ಅಂದರೆ 23 ರೂ, ಏಕೆಂದರೆ 100 ಅಂದರೆ 100, ಇದಕ್ಕೆ ಲಾಭ ಅಂದರೆ 15, ಮಾರಿದ ಬೆಲೆ ಎಷ್ಟಾಗತ್ತೆ? 115 ರೂಪಾಯಿ. ನೆಕ್ಸ್ಟ್, 115 ರೂಗೆ ಮಾರಾಟ ಮಾಡಿದಾಗ ಅಸಲು ಬೆಲೆ 100 ರೂ ಇದೆ. ಹಾಗಾದರೆ 23 ರೂಗೆ ಮಾರಾಟ ಮಾಡಿದಾಗ ಅಸಲು ಬೆಲೆ 20 ರೂಪಾಯಿ, ಗೊತ್ತಾಯ್ತಲ್ಲ? ಇದು ಉತ್ತರ. ಅಲ್ಲಿಗೆ ಉತ್ತರ ಯಾವುದು ಅಂದರೆ ಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್.